ರೈಟ್ ನಲ್ಲಿ ಲೈಟ್ ಬಂದ್ರೆ ನಿಮಗೆ ರೈಟ್ ಸೈಡ್ ನಲ್ಲಿ ಯಾವ್ದೋ ಅಡ್ಡ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಲೆಫ್ಟ್ ಸೈಡ್ ನಲ್ಲಿ ಏನಾದ್ರೂ ಬಂದ್ರೆ ಲೆಫ್ಟ್ ಸೈಡ್ ನಲ್ಲಿ ಏನಾದ್ರೂ ಅಡ್ಡ ಇದೆ ಅಂತ ಗೊತ್ತಾಗುತ್ತೆ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಏನ್ ಇವತ್ತು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀರಾ? ಇವತ್ತು ನಾನು ನ್ಯೂ ಕಾರ್ ಡೆಕೋರ್ ಶೋರೂಮ್ ನಲ್ಲಿ ಇದ್ದೀನಿ. ನಿಮ್ಗೆ ಗೊತ್ತಿರಬಹುದು ನಾನು ಟಾಟಾ ಟಿಕಾರ್ ತಗೊಂಡಿದ್ದೀನಿ. ಸೊ ಅದರಲ್ಲಿ ಟಾಪ್ ವೇರಿಯಂಟ್ ಆದ್ರೂ ಕೂಡ ಅದರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇಲ್ಲ. ಸೊ ಕಾರಣ ಕೇಳೋದಾದ್ರೆ ಅದ್ರ ಕಾಸ್ಟ್ ಕಟ್ಟಿಂಗ್ ಅಂತನಾದ್ರೂ ಹೇಳ್ಬೋದು. ಕ್ಯಾಮ್ರಾ ಕೊಡ್ತಾರೆ, ಮ್ಯೂಸಿಕ್ ಸಿಸ್ಟಮ್ ಕೊಡ್ತಾರೆ, ಆದ್ರೆ ರಿವರ್ಸ್ ಪಾರ್ಕಿಂಗ್ ಮಾತ್ರ ಸೆನ್ಸರ್ ಮಾತ್ರ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅದಂತೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ನೈಟ್ ಟೈಮ್ ನಲ್ಲಂತೂ ರಿವರ್ಸ್ ತೆಗಿವಾಗ ಏನು ಕಾಣಿಸೋದಿಲ್ಲ. ಆದ್ರೆ ಈ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದ್ರೆ ಯಾವ್ದಾದ್ರೂ ಏನಾದ್ರೂ ಅಡ್ಡ ಇದ್ರೆ ಅದರಿಂದ ಸೌಂಡ್ ಬರೋದ್ರಿಂದ ನಮ್ಗೆ ಅದು ಗೊತ್ತಾಗುತ್ತೆ. ಸೊ ಹಾಗಾಗಿ ಅದು ತುಂಬಾ ಮುಖ್ಯ ಅಂತ ಅನ್ಕೊಂಡು ಇವತ್ತು ನಾನು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ನ ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಈ ನ್ಯೂ ಕಾರ್ ಡೆಕೋರ್ ಶೋರೂಮ್ ಗೆ ಬಂದಿದ್ದೀನಿ. ಬನ್ನಿ, ಇವತ್ತು ಕ್ಷಮಿಸಿ, ಅಕ್ಕಪಕ್ಕ ಸ್ವಲ್ಪ ಸೌಂಡ್ ಇರುತ್ತೆ. ಇದು ಮೇನ್ ರೋಡ್ ಆಗಿರೋದ್ರಿಂದ ವೆಹಿಕಲ್ ಸೌಂಡ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಈ ನ್ಯೂ ಕಾರ್ ಡೆಕೋರ್ ಶೋರೂಮ್ ನ ಓನರ್ ಆದ ಸೈಯದ್ ಅವರು ನಮ್ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರಿಗೆ ಕೇಳೋಣ, ಅವ್ರನ್ನೇ ಮಾತಾಡ್ಸೋಣ. ಇವರ ಶೋರೂಮ್ ನಲ್ಲಿ ಯಾವ್ದೆಲ್ಲ ಫೆಸಿಲಿಟಿ ಅಥವಾ ಯಾವ್ದೆಲ್ಲ ಸರ್ವಿಸ್ ಕೊಡ್ತಾರೆ ಅನ್ನೋದನ್ನ ಇವತ್ತು ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್, ನಾನು ಇವತ್ತು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ನ ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ನಿಮ್ಮ ಶೋರೂಮ್ ನಲ್ಲಿ ಯಾವ್ದೆಲ್ಲ ಸರ್ವಿಸಸ್ ಇದೆ ಅಥವಾ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಗಳು ನೀವು ಜನಗೋಸ್ಕರ ಕೊಡ್ತೀರಾ, ಇನ್ಸ್ಟಾಲ್ ಮಾಡ್ಕೊಡ್ತೀರಾ, ಪ್ರತಿಯೊಂದು ದಯವಿಟ್ಟು ತಿಳಿಸ್ಕೊಳ್ಳಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆ, ಆರ್ಎಕ್ಸ್ ಇದೆ, ವೀಲ್ ಕ್ಯಾಪ್ಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಪ್ರತಿಯೊಂದು ಆಕ್ಸೆಸರೀಸ್ ಎಲ್ಲ ಇದೆ ಸರ್. ಏನು ನಾವು ಹೊಸ ಗಡಿಗೆ ಆಕ್ಸೆಸರೀಸ್, ಸೀಟ್ ಕವರು, ಫ್ಲೋರ್ ಮೈಟು, ಪ್ರತಿಯೊಂದು ಇದೆ. ಸೆಂಟ್ರಲ್ ಲಾಕಿಂಗು, ಅಪ್ಪರ್ ಮೈಟು, ಆ ಥರ ಎಲ್ಲ ಸ್ಪಾಟ್ ಲೈಟ್ಸು, ಎಲ್ ಇ ಡಿ ಲೈಟ್ಸು, ಸ್ಟೇರಿಂಗ್ ಕವರ್ಸ್, ಸ್ಟಿಚಿಂಗ್ ಸ್ಟೇರಿಂಗ್ ಕವರ್ಸ್ ಎಲ್ಲ ಇದೆ ಸರ್. ಖಂಡಿತ ಸರ್, ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ. ಅದಲ್ಲದೆ ನಾನು ಇನ್ನೂ ಕೂಡ ನೋಡಿದೆ, ನೀವು ಇದು ಒಂದ್ ಕಡೆ ಬಂದ್ರೆ ನಿಮ್ಗೆ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಸ್ಟಿಕ್ಕರಿಂಗ್ಸ್ ಕೂಡ ಮಾಡಲಾಗುತ್ತೆ ಇಲ್ಲಿ ನಿಮ್ಗೆ. ಸೊ ನಿಮ್ಮ ನಂಬರ್ ಪ್ಲೇಟ್ ಆಗಿರ್ಬೋದು ಅಥವಾ ಗಾಡಿ ಮೇಲೆ ಯಾವ್ದಾದ್ರು ಸ್ಟಿಕ್ಕರ್ಸ್ ಆಗಿರ್ಬೋದು ಅಥವಾ ಹೆಸರು ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಇಲ್ಲೇ ಮಾಡಿಸ್ಕೊಂಡೋಗ್ಬೋದು. ಸೊ ನೀವು ಗಾಡಿ ತಂದಿಲ್ ಬಿಟ್ರೆ ಸಾಕು, ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು, ಪ್ರತಿಯೊಂದನ್ನು ನೀವು ಒಂದೇ ಕಡೆ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಆದ್ರಿಂದ ನನ್ನ ಕಡೆಯಿಂದನೂ ಕೂಡ ಇದು ಒಂದು ಸಜೆಷನ್ ಅಂತಾನೆ ಇಟ್ಕೊಳ್ಳಿ. ಸೊ ಇವತ್ತು ನಾನು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ನ ಇನ್ಸ್ಟಾಲ್ ಮಾಡ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಅದರ ಇನ್ಸ್ಟಾಲೇಷನ್ ಪ್ರೊಸೀಜರ್ ಹೇಗಿರುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಹಾಗೆ ನೀವು ಕೂಡ ಏನಾದರೂ ಯಾವುದೇ ರೀತಿಯಾದ ಆಕ್ಸೆಸರೀಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಾದಲ್ಲಿ ನಾನು ನಿಮಗೆ ಇದರ ಅಡ್ರೆಸ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಸೈಯದ್ ಅವರ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಸರ್. ಹಾಗೆ ಇನ್ನೊಂದು ಕ್ವಶನ್, ಸೊ ನಮ್ಮ ಚಾನೆಲ್ ಕಡೆಯಿಂದ ಏನಾದರೂ ಬಂದ್ರೆ ಯಾವ್ದಾದ್ರು ಯಾವುದೇ ರೀತಿಯಾದ ಡಿಸ್ಕೌಂಟ್ ಏನಾದರೂ ಸಿಗುತ್ತಾ ನಿಮ್ಮಲ್ಲಿ? ಸ್ನೇಹಿತರೆ ನೋಡಿದ್ರಲ್ಲ, ಸೊ ನಮ್ಮ ಚಾನೆಲ್ ನ ಕಡೆಯಿಂದ ಏನಾದರೂ ನೀವೇನಾದ್ರೂ ಬರೋದಾದ್ರೆ ಖಂಡಿತ ನಿಮಗೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಅನ್ನು ಕೊಡೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವಿಲ್ಲಿ ಬಂದು ಇದರ ಸದುಪಯೋಗ ಪಡ್ಕೋಬಹುದು ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾವು ಇದರ ಇನ್ಸ್ಟಾಲೇಷನ್ ಪ್ರೋಸೆಸ್ ಹೇಗಿದೆ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ರಿವ್ಯೂಸ್, ಹೀಗೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ, ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ತಡ ಮಾಡೋದು ಬೇಡ, ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇರೋ ಟೆಕ್ಕಿ ಗೌಡ್ರು, ಬನ್ನಿ ಶುರು ಮಾಡೋಣ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದೇ ನಾನು ಇವತ್ತು ಇನ್ಸ್ಟಾಲ್ ಮಾಡ್ಕೊಂತಿರೋಂತ ರೇರ್ ಪಾರ್ಕಿಂಗ್ ಸೆನ್ಸರ್. ಇಲ್ಲಿ ನೋಡ್ತಿರ್ಬೋದು ನೀವು ಅಸಿಸ್ಟೆಂಟ್ ಪಾರ್ಕಿಂಗ್ ಸೆನ್ಸರ್. ಸೊ ಇದರಲ್ಲಿ ಬನ್ನಿ, ಇದನ್ನ ಇವತ್ತು ಈಗ ಅನ್ಬಾಕ್ಸಿಂಗ್ ಮಾಡಿ ಕೂಡ ನೋಡೋಣ, ಇದರಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ. ಸೊ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಇದರ ಒಂದು ಮ್ಯಾನ್ಯುಯಲ್ ಇದೆ. ಸೊ ಹಾಗೆ ಮುಖ್ಯವಾಗಿ ನೋಡೋದಾದ್ರೆ ಇದು ಸೆನ್ಸರ್ ನ ತೋರಿಸುವಂತದ್ದು. ಇದನ್ನು ನಾನು ನಿಮಗೆ ಇನ್ಸ್ಟಾಲ್ ಮಾಡಿದ್ಮೇಲೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಇದು ಇದನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಇದು ಕೆಳಗಡೆ ಸ್ಟಿಕ್ ಮಾಡೋದಕ್ಕೆ ಡಬಲ್ ಸೈಡ್ ಟೇಪ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಕೆಲವು ವೈರ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಇದು ಬಂದು ಮೇನ್ ಯೂನಿಟ್. ಸೊ ನಿಮಗೆ ಬ್ಯಾಕ್ ಸೈಡ್ ಸೆನ್ಸರ್ ಇನ್ಸ್ಟಾಲ್ ಮಾಡಿದ್ಮೇಲೆ ಆ ವೈರ್ ಕನೆಕ್ಷನ್ ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದೊಂದು ಅಡಾಪ್ಟರ್ ಅಂತ ಹೇಳ್ಬೋದು, ಮಾನಿಟರ್ ಅಂತೆ. ಸೊ ಅದನ್ನು ಕೂಡ ಸ್ಟಿಕ್ ಮಾಡೋದಕ್ಕೆ ಒಂದು ಡಬಲ್ ಸೈಡ್ ಟೇಪ್ ಅನ್ನು ಕೊಡಲಾಗಿದೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಇಲ್ಲಿ ಕಾಣ್ತಿರ್ಬೋದು ಸ್ನೇಹಿತರೆ, ನಿಮ್ಗೆ ಇದರಲ್ಲಿ ನಾಲ್ಕು ಪಾರ್ಕಿಂಗ್ ಸೆನ್ಸರ್ಸ್ ಕೊಡ್ತಾ ಇದೆ. ಸೊ ಸಾಮಾನ್ಯವಾಗಿ ನಿಮ್ಗೆ ಇದರಲ್ಲಿ ಎರಡು ಕಲರ್ ನಲ್ಲಿ ಲಭ್ಯವಿರುತ್ತೆ, ಒಂದು ವೈಟ್ ಕಲರ್ ಹಾಗೂ ಬ್ಲ್ಯಾಕ್ ಕಲರ್.
ನಿಮ್ಮ ಗಾಡಿಗೆ ತಕ್ಕಂತೆ ನಿಮ್ಮ ಗಾಡಿ ಕಲರ್ ಯಾವ್ದಿರುತ್ತೋ ಅದಕ್ಕೆ ತಕ್ಕ ಹಾಗೆ ನೀವು ಇದನ್ನ ಚೂಸ್ ಮಾಡ್ಕೋಬಹುದು. ಸೊ ನಾನು ಹೇಳಿದಾಗೆ ನಿಮ್ಗೆ ಇದರಲ್ಲಿ 4 ಸೆನ್ಸರ್ ಕೊಟ್ಟಿರ್ತಾರೆ. ಸೊ ಇದು ಬಂದು ಈ ಸೆನ್ಸರ್ ನ ಇನ್ಸ್ಟಾಲ್ ಮಾಡೋದಿಕ್ಕೆ ನಿಮ್ಮ ಬಂಪರ್ ಗೆ ಡ್ರಿಲ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅದರ ಬಿಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಈ ಸೆನ್ಸರ್ ಸೈಜ್ ಗೆ ತಕ್ಕಂತೆ ನಿಮ್ಗೆ ಒಂದು ಬಿಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇದ್ರ ಮೂಲಕ ಹೋಲ್ ಮಾಡಿಸಿ ಸೆನ್ಸರ್ ನ ಇನ್ಸ್ಟಾಲ್ ಮಾಡಬಹುದು. ಸೊ ಸ್ನೇಹಿತರೆ, ಇದಿಷ್ಟೇ ಇದರಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಗಳು. ಈಗ ಬನ್ನಿ, ಇದನ್ನ ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ನೋಡಿ ಸ್ನೇಹಿತರೆ, ಮೊದಲು ಸೆನ್ಸರ್ ಹಾಕೋದಕ್ಕಿಂತ ಮುಂಚೆ ಈ ತರ ಮೆಜರ್ಮೆಂಟ್ ಮಾಡ್ಕೊಂತಾರೆ. ಸೊ ಮಾರ್ಕ್ ಮಾಡಿಕೊಂಡು ಆ ಜಾಗದಲ್ಲಿ ಡ್ರಿಲ್ ಮಾಡ್ತಾರೆ. ಸೊ ಒಟ್ಟು 4 ಸೆನ್ಸರ್ಗಳಿರುತ್ತೆ. ಸೊ ಹಾಗಾಗಿ 4 ಪಾಯಿಂಟ್ಗಳನ್ನ ಮಾಡ್ಕೋತಾ ಇದ್ದಾರೆ. ಆಯ್ತು, ಈಗ ಆ ಜಾಗದಲ್ಲಿ ಡ್ರಿಲ್ ಮಾಡ್ತಾರೆ. ನಾನು ಆಗ್ಲೇ ತೋರಿಸಿದ್ದ ಬಿಟ್ಟೆ ಕೊಟ್ಟಿರ್ತಾರೆ. ಸೊ ಸೆನ್ಸರ್ ಜೊತೆಗೆ ಬಿಟ್ ಕೂಡ ಕೊಟ್ಟಿರ್ತಾರೆ, ಅದನ್ನ ಹಾಕೊಂಡು ಡ್ರಿಲ್ ಮಾಡ್ತಾರೆ. ನೋಡಿ ಈ ರೀತಿ ಇದನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೋತಾ ಇದಾರೆ. ಸೊ ಇದು ಡಿಜಿಟಲ್ ಮೀಟರು, ಆ ವೈರು ಮುಂದಗಡೆಯಿಂದ ತಗೊಂಬಂದು ಅದನ್ನು ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ನಾನು ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ 4 ಹೋಲ್ಗಳನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಸೊ ಇದರಲ್ಲಿ ಇವಾಗ ಸೆನ್ಸರ್ನ ಇನ್ಸ್ಟಾಲ್ ಮಾಡ್ತಾರೆ. ಇಲ್ಲಿ ನೋಡಿ, ಈ ರೀತಿ ವೈರ್ಗಳನ್ನ ಹೊರಗಡೆಯಿಂದ ಹಾಕಿ, ಸೊ ಈ ರೀತಿ ಹೊರಗಡೆಯಿಂದ ಅದನ್ನು ಲಾಕ್ ಮಾಡ್ತಾರೆ. ಒಂದು ಕ್ಲಿಪ್ ಟೈಪ್ ಇರುತ್ತೆ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಇದೇ ರೀತಿ 4 ಕಡೆ ಸೆನ್ಸರ್ಸ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈಗ 4 ಸೆನ್ಸರ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ಏನಿದ್ರು ಜಸ್ಟ್ ವೈರ್ನ ಕನೆಕ್ಟ್ ಮಾಡಬೇಕು. ಆ ಮೈನ್ ಕಂಟ್ರೋಲ್ ಅಂದರೆ ಏನಿರುತ್ತೋ ಅದಕ್ಕೆ ಈ ಎಲ್ಲ 4 ಸೆನ್ಸರ್ಸ್ಗಳನ್ನ ವೈರ್ನ ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ಸೊ ನೋಡ್ತಾ ಇರಲ್ಲ ಸ್ನೇಹಿತರೆ, 4 ಸೆನ್ಸರ್ಸ್ಗಳು ಈಗಾಗಲೇ ಇನ್ಸ್ಟಾಲ್ ಆಗಿದೆ. ಸೊ ವೈರ್ಗಳು ಕೂಡ ನಿಮಗೆ ಯಾವುದೇ ರೀತಿ ಕಾಣದಾಗೆ, ಸೊ ಇದರೊಳಗಡೆ ಅದನ್ನು ಸೆಟ್ ಮಾಡಿದ್ದಾರೆ. ಸೊ ನಿಮಗೆ ತೋರಿಸ್ತೀನಿ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಸೊ ಇದೇ ಇದರ ಡಿವೈಸು. ಸೊ ಈಗ ರಿವರ್ಸ್ ಗೇರ್ ಹಾಕಿದೆ. ಸೊ ಕ್ಯಾಮ್ರಾದಲ್ಲಿ ನೀವು ಇದರ ವಿಜುವಲೈಸ್ ನೋಡ್ಬೋದು. ಹಾಗೆ ಇದರಲ್ಲಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ಇದೆ ಏನು ಅಂತ ತೋರಿಸ್ತದೆ. ಇದರಲ್ಲಿ ಇನ್ನೊಂದು ಏನಂತಂದರೆ, ನಿಮಗೆ ಇದರಲ್ಲಿ ಎಲ್ಲಿ ಸೆನ್ಸರ್ ವರ್ಕ್ ಆಗ್ತಿದೆ ಅಂತ ನೋಡ್ಬೋದು. ರೈಟ್ನಲ್ಲಿ ಲೈಟ್ ಬಂದರೆ ನಿಮಗೆ ರೈಟ್ ಸೈಡ್ನಲ್ಲಿ ಯಾವುದೋ ಅಡ್ಡ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಲೆಫ್ಟ್ ಸೈಡ್ನಲ್ಲಿ ಏನಾದರೂ ಬಂದರೆ ಲೆಫ್ಟ್ ಸೈಡ್ನಲ್ಲಿ ಏನಾದರೂ ಅಡ್ಡ ಇದೆ ಅಂತ ಗೊತ್ತಾಗುತ್ತೆ. ನಿಮಗೆ ಇದೇನು ಬೇಡ ಅಂತಂದರೆ ಇದನ್ನ ಎಲ್ಲಿ ಬೇಕಾದರೂ ಸ್ಟಿಕ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಇದು ನಿಮಗೆ ಬೇಡ ಈ ಥರ ನಮ್ಮ ಡ್ಯಾಶ್ ಬೋರ್ಡ್ ಮೇಲೆ ಅಂತ ಏನಾದರೂ ಅಂದ್ಕೊಂಡ್ರೆ ಇದನ್ನು ಕೆಳಗಡೆನೂ ಕೂಡ ಎಲ್ಲಾದರೂ ಫಿಟ್ ಮಾಡಿಸ್ಬೋದು. ಆದರೆ ಇದರಲ್ಲೇ ಸೌಂಡ್ ಬರೋದ್ರಿಂದ ನೀವು ಕೆಳಗಡೆ ಫಿಟ್ ಮಾಡಿಸೋದಾದರೆ ಸೌಂಡ್ ನಿಮಗೆ ಅಷ್ಟಾಗಿ ಕೇಳಿ ಬರೋದಿಲ್ಲ ಅಂತ ಅನ್ಕೋತೀನಿ. ಸೊ ಆದರೆ ನಿಮಗೆ ಇದೊಂದು ಅಡ್ವಾಂಟೇಜ್ ಕೂಡ ಇದೆ. ಇಲ್ಲಿ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಎಲ್ಲಿ ನಿಮಗೆ ಏನಾದರೂ ತೊಂದರೆ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ರಿವರ್ಸ್ ಗೇರ್ ಹಾಕಿದ್ರೆ ಮಾತ್ರ ಇದು ವರ್ಕ್ ಮಾಡುತ್ತೆ. ಸೊ ಇಲ್ಲಾದರೆ ನಾರ್ಮಲ್ ಬೇರೆ ಯಾವುದೇ ಗೇರ್ನಲ್ಲಿ ಇದ್ರೂ ನಿಮಗದು ಗೊತ್ತಾಗೋದಿಲ್ಲ. ಸೊ ನಿಮಗೆ ಬೇರೆ ಗೇರ್ನಲ್ಲಿ ಇದ್ರೆ ಇದು ನಿಮ್ಗೆ ಯಾವುದೇ ರೀತಿ ಸೌಂಡ್ ಮಾಡಲ್ಲ, ಯಾರು ಅಡ್ಡ ಬಂದರೂ ಏನು ನಿಮಗೆ ಗೊತ್ತಾಗಲ್ಲ. ಆದರೆ ಒಂದು ರಿವರ್ಸ್ ಗೇರ್ ಹಾಕಿದ್ರೆ ಮಾತ್ರ ನಿಮಗದು ಆನ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದಿಷ್ಟೇ ಇದರ ಇನ್ಸ್ಟಾಲೇಷನ್. ಸ್ನೇಹಿತರೆ ನೋಡಿದ್ರಲ್ಲ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಅದರ ಪ್ರೊಸೀಜರ್ಗಳೇನು, ಅದರ ಅಡ್ವಾಂಟೇಜಸ್ಗಳೇನು, ಪ್ರತಿಯೊಂದನ್ನು ನೀವು ತಿಳ್ಕೊಂಡ್ರಿ. ಸೊ ನೀವು ಇದೇ ರೀತಿ ಯಾವುದೇ ರೀತಿಯಾದ ಆಕ್ಸೆಸರೀಸ್ಗಳನ್ನೇನಾದರೂ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ, ನಾನಾಗಲೇ ಹೇಳಿದಾಗೆ ನ್ಯೂ ಕಾರ್ ಡೆಕೋರ್ ಅನ್ನೋ ಶೋರೂಮ್ನ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಡಿಸ್ಕೌಂಟ್ ಕೂಡ ಇರೋದ್ರಿಂದ ನೀವು ಇದರ ಅಡ್ವಾಂಟೇಜ್ ತೊಗೋಬೋದು. ಸೊ ಇದಿಷ್ಟೇ ಇವತ್ತಿನ ವೀಡಿಯೋ. ಮತ್ತೆ ಇನ್ನು ಮುಂದೆ ಯಾವುದೇ ರೀತಿಯಾದ ವೀಡಿಯೋಗಳನ್ನ ನೋಡೋದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ
ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ಹಂಚಿ ಅಂತ ಹೇಳ್ತಾ ನಮಸ್ಕಾರ, ಟಾಟಾ.